ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ ಸ್ನೇಹಿತರು? ನಾವೆಲ್ಲರೂ ಆರಾಮದೇವಿ ನೋಡ್ರಿ. ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಮತ್ತು ನಿಮ್ಮ ಕಡೆ ಮಳೆ ಹೆಂಗೈತಿ ಖಂಡಿತವಾಗ್ಲೂ ತಿಳಿಸ್ರಿ. ಇವತ್ತಿನ ಲಾಗ್ ಒಳಗೆ ನಾವು ಒಬ್ರು ಯೂಟ್ಯೂಬರ್ ಮನೆಗೆ ಹೊಂಟೇವಿ. ಅವ್ರ ಮನೆಯಲ್ಲಿ ನಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ನಾವು ಎದ್ರ ಸಲುವಾಗಿ ಹೋಗಿದ್ವಿ, ಹೇಗೆಲ್ಲ ಈ ಲಾಗ್ ಹೋಯ್ತು. ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡ್ರಿ, ಒಟ್ಟನ್ನು ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ಹಾಗೇನ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಹಾಯ್ ಮಾಡೋ ತನ ತರೋಣ. ಹಾಯ್ ಹಾಯ್. ಬನ್ನಿ ಕುಡಿದು ಸ್ವಲ್ಪ ನೋಡಿ ಹೌದೇ ಈಸ್ಟ್ ಏನು ಕ್ಯಾರೆಟ್ ನ ಕಚ್ಚೋದೇ ಬೇಡ ಅನ್ಸುತ್ತೆ. ಬಾ ಮಾಮ. ಈಗ ದೊಡ್ಡ ತಮ್ಮನ ಸಲ ನಿಮ್ ಕಡೆ ಬಂದೇವಿ ನಾವು, ನಿಮ್ ಆಶೀರ್ವಾದ ಬೇಕಾಗೈತೆ ಅಂತ ಹೇಳಿ. ಎಲ್ಲಿ ಬಂದಿರಿ? ದೊಡ್ಡಮ್ಮವ್ರ ಮನಿ ಇಲ್ಲೇ ಅಂತ ಅವ್ರ ಮನಿ ಇದೆ ಒಂದ್ ಕಲ್ಲ ಅದು, ಅವಾಗ ಬಿಟ್ಟಿದ್ದು, ಇವಾಗ ಟೈಮ್ ಬಂತು ನೋಡ್ರಿ. ಹೌದಲ್ಲ? ಹೌದಮ್ಮ ಹೌದು. ಈ ತಳಗಡಿ ಆಗ ಮನಿಗೆ ಕೊತ್ತಂಬರಿ ಅದು ಹಸ್ತಾಗಲ್ಲ. ಇವ್ರ ಅಜ್ಜಿ ಅಲ್ಲ ಅವ್ರು, ಅವ್ರ ಮಗಳನ್ನ ನಮ್ ಸಣ್ಣ ತಮ್ಮಗ್ ತಗೊಂಡಿರ. ಪದ್ಮಾ ನೋಡ್ರಿ, ಕೇಸರ್ ಪದ್ಮಾ ಆಕೆನ್ ತಗೊಂಡಿರಿ. ಆಕೆ ಲಗು ಬಂದಿದ್ರೆ ಕರ್ಕೊಂಡ್ ಬರ್ತಿದ್ವಿ. ನೀವು ಆಮೇಲೆ ಅಂಗಡಿ ಹಚ್ತೀರ ಅಂತ ಹೇಳಿ ನಾವು ಹಸರ್ಲೇ ಬಂದ್ವಿ. ಗೊತ್ತಾಯ್ತಲ್ಲ ಗೊತ್ತಾಗಿತ್ತ ನಿಮಗ, ಕನ್ಫ್ಯೂಸ್ ಆತ. ನಾ ಕಾಲ್ ಮಾಡಿದ್ದೆ ಲಾಸ್ಟ್ ಗೊತ್ತಿಲ್ಲ ನೀವು ಯಾವ್ರಿಂದ ಬರ್ತೀರಿ ಅಂದಾಗ ಅನ್ಕೊಂಡ್ ನಾನು. ಇಲ್ಲ ಬಾಬಿಗೆ ಇದು ಲಕ್ಷ ಇಲ್ಲ, ಹೇಳೋದು ಬೇಡ ನಾನು ಅಂತ ಹೇಳ. ಅವರು ಯೂಟ್ಯೂಬರ್ ಹತ್ರಿದ್ರು ಇವತ್ ಭೇಟಿ ಆಗುದ್ ಬಂದ್ರೆ ಖುಷಿ ಆಯ್ತು. ಬಡಿಸ್ಕೊಂತಾವ ಅದು ಕದಾ ಬಡಿತ್ರಿ ಅದು ಕಡಿಮೆ ಐತ್ರಿ. ಐದು ವರ್ಷ ಆತ್ರಿ ಕಡಿಮೆ ಅಂದ್ರೆ ಹದಿನೇಳು ಸಾವಿರ ಬರ್ತೈತ್ರಿ. ಎರಡ್ ತಿಂಗಳಿಗೆ ರೆಸಿಪಿ ಚಾನಲ್ ಮಾಡಂಗಿಲ್ರಿ ನಾನು, ಈಗ ಟೈಮ್ ಸಿಗಂಗಿಲ್ಲ ರೆಸಿಪಿ ಹಾಕಕತ್ತಿಲ್ಲ. ಒಂದು ಚಾನಲ್ ಮೇಂಟೈನ್ ಮಾಡ್ತೀನಿ. ಆಗೋದಿಲ್ಲ ಕಂಟೆಂಟ್ ತರೋದಿಲ್ಲ ಅದನ್ನು. ಮತ್ತ ಅದನ್ನ ದಿನ ಎಲ್ಲಿಂದ ತರೋದು? ಏನಾದ್ರು ವಿಶೇಷ ಇದ್ದಾಗ ಸಿಗ್ತೈತಿ. ನೀವು ಬಾಳ ವೆರೈಟಿ ಮಾಡಿ ವಿಡಿಯೋ ಕಂಟೆಂಟ್ ಇಲ್ಲಂದ್ರೆ ಏನ್ ಮಾಡಕ್ ಬರಲ್ಲ. ಎರಡ್ ಮೂರ್ ಮಾಡಿದ್ರೆ ಓಡಲಾರಿ ಅಂತಿದ್ರೆ. ಹೌದು, ಅದ್ರಾಗ ಈಗ ಸಿಕ್ಕಾಪಟ್ಟಿ ಚಾನಲ್ ಆಗಿದೆ. ಶಾರ್ಟ್ಸ್ ಮಾಡ್ತಾರೆ ತಗೋರಿ ಚಾ. ಅದಕ್ಕ ಅಕಿದು ಅಟ್ಟ ಏನ್ ಮಾಡ್ತಾರ? ಇಲ್ಲ ಇಲ್ಲ, ಆ ರೀತಿ ಜಿಗಂದ ನಿನ್ ಮಗ ಅದಕ್ಕಂದೆ ನಾನು. ಹೌದ್ ತರುಣ, ಒಮ್ಮೆ ಎಮ್ಮೂರಿಗೆ ಬಂದಾಗ ನೀವು ಇದು ಮಾಡಿದ್ದು ಎಲ್ಲಾರನ್ನ ಕಮೆಂಟ್ ಮಾಡಿ ಹೇಳಿದ್ರು. ಅದು ನೋಡು ಹೆಂಗೈತಿ, ನಾನ್ ನೋಡಿಲ್ರಿ ಅದನ್ನ. ವಿಡಿಯೋ ಮಾಡುವಾಗ ಲಕ್ಷದ ನಂಬರ್ ಇರ್ಲಿಲ್ಲ ಮೊದಲ, ಎಕ್ಸಾಕ್ಟ್ ಆಗಿ ಮನೆಗೆ ಗೊತ್ತಿರ್ಲಿಲ್ಲ. ಹುಷಾಗೂ ಕೇಳ್ದೆ ಆಕಿಗೆ, ಅಷ್ಟು ರೂಢಿ ಇಲ್ಲ ಇವ್ರವಾಗ. ಇವತ್ತು ಹೋಗಿದ್ದೆ ಡ್ಯೂಟಿ. ಹೌದು, ಈಗೂ ಅದೇ ಕ್ಲಾಸ್ ತಗೋತಾಳ ಅಲ್ಲಿನೂ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ಕನ್ನಡ ಟೀಚರ್ ಅಂತ ಹೇಳ್ಕೊಂಟಾಳ.
ಆಕಿ ಡ್ಯೂಟಿಯಿಂದ ಇನ್ನ ಬಂದಿದ್ದಿಲ್ಲ. ಮತ್ತ ಆಕಿ ಬಂದು ಇನ್ನಂದ್ರ ಇನ್ನೂ ಲೇಟ್ ಆಗ್ತೈತಿ, ಅಮ್ಮಾರ್ ಮತ್ ಕೆಲ್ಸಕ್ ಹೋಗೋರು. ಎಲ್ಲಾ ನೋಡ್ತೇವ್ ಬಿಡ್ರಿ, ಎಲ್ಲಾರು ಶ್ರಮ ಬಿಡ್ರಿ, ಯಾರು ಹುಡುಗರು ನಿಮ್ಮ ಆಗ್ವಲ್ತಲ್ಲ ಲಾಸ್ಟ್ ತೋರಿಸ್ತೀವಿ ಅಷ್ಟೇ. ನಾವ್ ಅದನ್ ಮಾಡೋದು ಎಷ್ಟೆಲ್ಲಾ ಆಕೈತಿ ನಮಗ್ ಗೊತ್ತೈತಿ, ಮಾಡಿದವ್ರಿಗೆ ಗೊತ್ತಿರಿ. ಅದ ನೋಡೋರ್ಗೆ ಏನ್ ತೋರಿಸ್ತಾರ ಇವ್ರು ಅನಿಸ್ತೈತಿ. ಅಷ್ಟೆಲ್ಲಾ ವೆರೈಟಿ ಅಡಿಗೆ ಮಾಡುದು, ಅದನ್ನ ಹೊಂದ್ಸೋದು. ಅವ್ರ ಬೈದ ಒಂದ್ ಇದು ನಮ್ಗೆ ಸೀನಿಯರ್ ಅವ್ರ ಸೀನಿಯರ್ ನಮ್ಮನ್ನ ಏನ ಜಂಪ್ ಹೊಡ್ಬಿಟ್ರಿ ಈಗ ಸೀನಿಯರ್ ಆದ್ರೂ ಏನಿಲ್ಲ ರೀ, ಆಶೀರ್ವಾದ ಕಷ್ಟ ಪಡ್ತೀವ್ರಿ, ಕಷ್ಟ ಎಲ್ಲಾರು ಪಡ್ತಾರ, ಎಲ್ಲಾರು ಪಡ್ತಾರ, ಎಲ್ಲ ಜನರ ಮನಸ್ನೇ ಹೋಗ್ಬೇಕು ನೋಡ್ರಿ. ನಾವ್ ಡೈಲಿ ವಿಡಿಯೋ ಮಾಡಿ ಹಾಕುದು ದೊಡ್ಡ ಮಾತು ಇರುವುದಿಲ್ಲ, ಅದ್ ನೋಡ್ಬಿಡ್ತಾರ 15 ನಿಮಿಷ ಅಷ್ಟೇ. ಅದೇ ದಿವಸ ಕೆಲಸ ಮಾಡಿರ್ತೇವೆ ನಾವು, ನಿದ್ದಿನ ಬರಂಗಿಲ್ಲ ರೀ, ಮತ್ತೆ ನಿದ್ದಿನ ಬರಂಗಿಲ್ಲ, ಮಾಡ್ಬೇಕು ತೋರಿಸ್ಬೇಕು ಅಂದ್ರೆ ಹೊಳ್ ಮತ್ತ ನಾವ್ ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು, ಅದನ್ನ ಎಡಿಟ್ ಮಾಡ್ಕೋಬೇಕು, ಬೆಳತಾನ ಕೆಲಸ ಆಗ್ತೈತಿ. ಬೆಳತಾನೆ ನಾವೆಲ್ಲಾ ಮಾಡೋದು ಮಾಡ್ಬಿಟ್ಟಿರ್ತೀವಿ, ಆಮೇಲೆ ನನಗೆ ಸಬ್ಸ್ಕ್ರೈಬರ್ ಇದು ಕಮೆಂಟ್ ಮಾಡಿದಾಗ ಅಯ್ಯೋ ಹೌದಲ್ಲ ನಾವ್ ಹಿಂಗ್ ಮಾಡ್ಬೇಕಂತ ಒಬ್ರು ಇರ್ತೀವಿ ನೋಡೋರು ಸಾವಿರ. ಒಪಿನಿಯನ್ ಬೇರೆ ಬೇರೆ ಇಲ್ಲ, ಖುಷಿ ಆಗುತ್ತೆ ನನಗ ನಮಗೊಂದ್ ತಿದ್ದು ಅವಕಾಶ ಕಲಿಯೋದು ಬಹಳ ಐತಿ. ಮಾಡೋದನ್ನ ಸರಿ ಅಂತ ಇರುದಿಲ್ಲ, ಈ ಸಲ ಆಗ್ಲಿಲ್ಲ ಮುಂದೊಂದ್ಸಲ ವಿಡಿಯೋ ಸರಿ ಪಡಿಸ್ಕೊಳ್ಳೋದು ಅಷ್ಟೇ, ಒಂದೇನೈತಿ ಮಾಡ್ಬೇಕ್ರಿ. ನಮ್ಮ ಮನೆಯವರಿಗೆ ಸ್ವಲ್ಪ ಇದ ಗುಳಿಗೆ ಅದೆಲ್ಲ ಕೊಡೋದು ಅದಿತ್ರಿ, ಕಾನೂನು ಸಾಕತ್ತವನ್ನಕತ್ರ ಅವ್ರ, ಹಂಗಾಗಿ ಸ್ವಲ್ಪ ಅವಾಗ ಸೇವೆ ಮಾಡ್ಕೊಂತ ಕುಂತಿದ್ವಿ ನಾವು. ನಾನು ಮೊನ್ನೆ ಮಾಡಿದ್ದೆ ಬೇಸನ್ ಲಾಡು, ಆರ್ಡರ್ ಇತ್ತು ಜನ್ಮಾಷ್ಟಮಿದ. ಸೊ ಅವನ್ನ ತಗೊಂಡ್ಬಂದೆ, ನಮ್ಮ ಬೇರೆ ಬೇರೆದ ಏನು ಬೇಡ, ನನ್ನ ಕೈದ ತಿನ್ಲಿಲ್ಲ ಬೇಸನ್. ನಿಮ್ ಕೈ ನಿಮ್ ಕೈ ತಿನ್ನೋದ್ ಭಾಗ್ಯ ನಮ್ಗೆ ಸಿಕ್ತಲ್ರಿ. ಅವನ್ನ ತಗೊಂಡ್ಬಂದೆ, ಏನ್ ಬ್ರೆಡ್ ಖಾರ ಬಿಸ್ಕೆಟ್ ಏನ್ ಇರೋದ ಅಂತ ಹೇಳಿ ನನ್ ಮಕ್ಳು ಹಿಂಗ ಮಾಡ್ತಾರ. ನಂದು ಅದ ಕೇಳ್ರಲ್ಲ, ವಿಡಿಯೋ ಮಾಡ ಕೊಟ್ಟಿರ್ತೇನೆ ಈಗ ಆಫ್ ಮಾಡಿ ಅಲ್ಲಿ ತಗೋ ಫೋನ್ ಮಮ್ಮಿ. ಅದು ಒಂದ್ ದೊಡ್ಡ ಗುಡ್ಡ ಇದ್ದಂಗ್ರಿ ಅವ್ರ ಹಿಂಗ ಹಿಡ್ಕೊಂಡ್ ಇದ್ ಮಾಡೋದು. ಈಗ ಕ್ಯೂ ಅಂತ ಹೇಳಿದ್ರೆ ನಾವ್ ಮಧ್ಯಾಹ್ನ ಮಾಡ್ಬಿಡ್ತೀರಿ ಅದನ್ನ. ಇವ ಎರಡು ರೀ, ಇವ ಇಬ್ರು ಬಿಟ್ಟು ಹೋಗ್ತಾರ ಸಾಲಿಗೆ. ಬೇಕಾಗಿಲ್ಲ, ದೊಡ್ಡಪ್ಪ ಬೇಕು, ನಾವ್ ಬೇಕು, ದೊಡ್ಡವ್ ಬೇಕು. ಈಕಿನೂ ಹೊಕ್ಕಾಡ್ರಿ, ಇವತ್ ರಜಾ ಐತ್ರಿ ಕೆಲ್ಸ, ಈಕಿ ಗಾರ್ಮೆಂಟ್ಸ್ ಹೊಕ್ಕಾಡ್ರಿ ರಾಯಪುರ. ಇವತ್ ರಜಾ ಕೊಟ್ಟಾರ ದವಾಖಾನಿಗೂ ಎಲ್ಲಾ ತೋರ್ಸಿದ್ ಐತ್ರಿ, ಸ್ವಲ್ಪ ಪ್ರಾಬ್ಲಮ್ ಐತಿ ಅಂತಂದಿದ್ರೆ ಅದಕ್ಕೆ ಆಕಿಗೊಂದ್ ಅದೊಂದ್ ಭಾಗ್ಯನ ಅಂದ್ರ ದೊಡ್ಡದೇನಿಲ್ಲ. ಅದಕ್ಕ ಹಂಗಾರ ನಾನು ಬಹಳ ಕೇಳಿದ್ದೆ, ಇಲ್ಲ ಹೋಗ್ಬೇಕು ಹೋಗ್ಬೇಕು ಈ ಮೊಹರಂ ಅಲ್ಲಿ ಲಾಸ್ಟ್ ಮೊಹರಂದಾಗೂ ಹೇಳಿದ್ದೆ. ನಮ್ಮ ಮೊಹರಂ ಗುಡಿ ಕಟ್ಸಿದ್ರಂತೆ ಅವತ್ತು ಬೆಳಿಗ್ಗೆ ಆದ್ರೆ ಪುನಃ ಸರಿ
ಆಂಟಿ ನನ್ನಂತರಿ ನನಗೆ ಮತ್ತ ಅವತ್ ನಿಮ್ಗೆ ಕಾಲ್ ಮಾಡಿದ್ನಲ್ಲ ಮತ್ತ ಅವ್ರು ಲಾಸ್ಟ್ ಇಯರ್ ಮಾಡಿದ್ರಂತ ಈ ವರ್ಷ ನಾನು ಇದನ್ನ ಕಾಣಿಕೆ ಕೊಡ್ಬೇಕಿತ್ರಿ ಅವ್ರದ್ದು ಬೇಡ್ಕೊಂಡಿದ್ದೈತಿ ನನ್ ಮಗಳ ಡೆಲಿವರಿ ಆಗೈತಿ ಅಂತಂದ್ರೆ ಅವತ್ತನ ಹೇಳ್ದೆ ನನ್ ತಮ್ಮ ನಾನು ಹೋಗು ನನ್ನಮ್ಮಿದ್ರಿ ಬಾಳ ಬಿಸಿ ಮೊರನ್ ಟೈಮ್ನಾಗ ಮತ್ ಬಾಬಿ ಏನಂದ್ರೆ ಈಗ ಅದೆಲ್ಲ ಬರಾಕ ಹೋಗ್ಬೇಡ್ರಿ ಅದೇನ್ ಯಾವಾಗ ಮಾಡಿದ್ರು ನಡೀತೈತಿ ಆರಾಮ್ ಬರ್ರಿ ಅಂತಂದಿದ್ರು ಅದಕ್ಕ ನಿಮ್ಮ ಆಶೀರ್ವಾದ ಫಾತಿಮ ಅವ್ರ ಆಶೀರ್ವಾದ ಸಿಗ್ಬೇಕು ಅದೇ ಆಶೀರ್ವಾದ ಅವ್ರ ಆಶೀರ್ವಾದ ಒಂದು ಆಶೀರ್ವಾದ ಯಾರು ಇಲ್ಲ ಆ ತಾಯಿ ದೋಸ್ತು ಬಾಳ ಸತ್ಯವು ಬಾಳ ಆಶೀರ್ವಾದ ದೊಡ್ಡ ಆಶೀರ್ವಾದ ಹಾಕಿದ್ದು ನನ್ಗಿಲ್ರಿ ನಂದು ಜೀವನ ಕೊಟ್ಟಿ ಬಾಸ ನನಗಿಲ್ರಿ ನಮ್ಮನೆಗೆ ನಾನಾ ದೊಡ್ಡ ಮಗಳ ನನ್ ಬೆನ್ಮ್ಯಾಗ ನನ್ ತಂಗಿದಾವ ಆಕಿಗೆ ಎರಡು ಮಕ್ಕಳ ನಾವು ಅವ ಮಕ್ಕಳ ಮಕ್ಕಳ ಇವ ಮಕ್ಕಳು ಮಕ್ಕಳು ಸ್ವಂತ ಮನೇನ ಹಾಕೊಂಡೆ ಈಗ ಒಂದ್ ಆರು ತಿಂಗಳಾತ್ ನನ್ ಮನೆಗೆ ನಾವು ಹೋಗಿ ಇದು ನನ್ ಸ್ಟೋರಿ ಯಾವ್ದಕ್ಕೂ ಚಿಂತೆ ಮಾಡಂಗಿಲ್ಲ ಇದ್ದವ್ರ ಇದ್ದವ್ರ ನನ್ನವರು ಇದ್ದಿದ್ದ ನಂದ್ ಅನ್ಕೊಂಡು ನಾ ಜೀವನಕ್ಕೆ ಇಷ್ಟ ಏನೋ ಯಾರಿಗೆ ಕೈ ಚಾಚಲಾರ್ದಂಗ ಇಡಪ್ಪ ದೇವ್ರ ಅನ್ನೋದೊಂದ ಬೇಡಿಕೆ ಈಗ ಈ ಮಕ್ಕಳದ್ ಹಿಂಗ್ ಕೇಳ್ತೀವಲ್ಲ ಎಲ್ಲಿ ಯಾರು ಏನ್ ಹೇಳ್ತಾರ ಅಲ್ಲಿ ಹೋಗುದು ಯಾವ ದೇವಸ್ಥಾನ ಹೇಳ್ತಾರ ಅಲ್ಲಿ ಹೋಗುದು ಇಂಥ ಡಾಕ್ಟರ್ ಅದಾರ ಅಂತ ನೋಡ್ಬೆ ಅಲ್ಲೇ ಹೋಗ್ರಿ ಅನ್ನೋದು ಎತ್ಲಾಗ್ರ ಅವ್ರಿಗೆ ಒಂದ್ ಆದ್ರ ಟೈಮ್ ಸಿಕ್ಕ ಬಿಡಂಗಿಲ್ಲ ಮಿಸ್ ಮಾಡಂಗಿಲ್ಲ ನೋಡ್ತಿರ್ತೇನೆ ಹಂಗಾಗಿ ನನಗೆ ಯಾರು ಇಡೀ ನೋಡ ಟೈಮ್ ಟೈಮ್ ಇಲ್ಲ ನನಗೆ ನೀವ್ ಹೇಳಿದ್ದೀನಿ ನಾವ್ ಕಾಲ್ ಮಾಡ್ದಾಗ ಮತ್ ನಮ್ಮ ಮಂದಿ ಊಟ ಗಿಟ ಮಾಡ್ತಿರೇನೆ ಇಲ್ಲ ನೀವ್ ಕೇಳ ನನಗೆ ಅವತ್ತ ಹೇಳಿ ಸಕೀನಾ ಭಾವಿಯವ್ರ ಮನೆಗೆ ಹೋಗಿ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ನಾವ್ ಯಾರ್ದೋ ಮನೆಗೆ ಹೋಗಿವ ಅಂತ ಅನ್ನಿಸ್ಲೇನೆ ಇಲ್ಲ. ನಮ್ಮ ಮನೆಯವ್ರನ್ನ ಭೇಟಿ ಆದಂಗ ಅಷ್ಟೊಂದು ಖುಷಿ ಆಯ್ತು. ಭಾಳನ ಪ್ರೀತಿ ತೋರಿಸಿದ್ರು, ಅಷ್ಟೇ ರೆಸ್ಪೆಕ್ಟ್ ಕೂಡ ತೋರಿಸಿದ್ರು. ಮತ್ತು ಏನಪ್ಪ ಅಂದ್ರೆ ಊಟ ಮಾಡ್ಕೊಂಡು ಹೋಗಲೇಬೇಕಂತ ಪಟ್ಟ ಹಿಡ್ದಿದ್ರೆ ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿ ಬಂದ್ವಿ. ಹಾಗೆ ಅಮ್ಮವ್ರ ಆಶೀರ್ವಾದ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡ್ರಿ. ಅಲ್ಲಿಂದ ನಾವು ಉಷಾ ಅವ್ರ ತವ್ರ ಮನೆಗೆ ಬಂದ್ವಿ. ನಿಮಗೆ ಗೊತ್ತಿರೋ ಹಾಗೆ ಉಷಾ ಅಂತ ಅವ್ರ ಮನೆಗೆ ಕೂಡ ಉನ್ಕಲನ. ಸೊ ಅವ್ರ ತಾಯಿಯವ್ರ ಮನೆಗೆ ಬಂದ್ವಿ ನೋಡ್ರಿ. ಉಷಾ ಅಂತೂ ನಮ್ಮ ಜೊತೆಗೆ ಇರಲಿಲ್ಲ, ಯಾಕಂದ್ರೆ ಕಿ ಸ್ಕೂಲಿಗೆ ಹೋಗಿದ್ಲು. ಬಟ್ ಎರಡು ಪುಟಾಣಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಲ್ಲ, ಅದಕ್ಕೋಸ್ಕರ ಅವ್ರ ಅಜ್ಜಿ ಮತ್ತು ಅಜ್ಜರನ್ನ ಭೇಟಿ ಮಾಡಿಸಿ ಕರ್ಕೊಂಡು ಹೋದ್ರಾಯಿತು ಅಂಥೇಳಿ ಅವ್ರ ಮನೆಗೆ ಬಂದ್ವಿ. ಸಕೀನಾ ಭಾಭಿ ಮನೆಗೆ ಮತ್ತು ಇವ್ರ ಮನೆಗೇನು ಭಾಳ ದೂರ ಏನಿಲ್ಲ, ಹತ್ರನ ಐತಿ. ಅದಕ್ಕೋಸ್ಕರ ಭೇಟಿ ಮಾಡಿಸ್ಕೊಂಡು ಹೋದ್ರಾಯಿತು ಅಂಥೇಳಿ, ಯಾಕಂದ್ರೆ ಅವರು ಪಾಪ ವಯಸ್ಸೂ ಆಗೈತಿ, ಮತ್ತು ಅವ್ರ ಅಪ್ಪರಿಗೂ ಆರಾಮಿರಂಗಿಲ್ಲ, ಮತ್ತು ಈಗ ಅವ್ರವರ್ಗಿನ ಸ್ವಲ್ಪ ಕಾಲು ನೋವೋದು ಭಾಳ ಬರಾಕತ್ತವಂತ. ಹೀಗಾಗಿ ಅವ್ರಿಗೆ ಪದೇ ಪದೇ ಬರೋಕ್ಕಾಗಂಗಿಲ್ಲ. ಮೊಮ್ಮಕ್ಕಳಂತೂ ಮತ್ತು ನೆನಪಾಗೇ ಆಗ್ತಿರ್ತಾರೆ. ಹೆಂಗೂ ಬಂದಿದ್ವಿ, ಭೇಟಿ ಆಗಲಿ, ಅವರು ಕೂಡ ಸ್ವಲ್ಪ ಮುದ್ದಾಡಲಿ ಎತ್ಕೊಳ್ಳಿ ಅಂಥೇಳಿ ನಾವು ಬಂದಿವಿ ನೋಡ್ರಿ. ಇಲ್ಲೇ ಬಂದ ತಕ್ಷಣ ನೀರು ಕೊಡುವಂಥ ಒಂದು ಪದ್ಧತಿ ನಮ್ಮ ಕಡೆ, ಎಲ್ಲಿಂದಾರ ಬಂದಿರಲಿ. ಸೊ ನೀರನ್ನು ಕೊಡ್ತಾ ಇದ್ದಾರೆ, ನಾವು ಕೂಡ ನೀರು ಕುಡಿತಾ ಇದ್ದೀವಿ. ಅವ್ರ ತಾಯಿಯವ್ರಿಗೂ ಪಾಪ ಈಗಂತೂ ಭಾಳ ಕಾಲು ಪಾನ್ ಭಾಳ ಪೇನ್ ಬರಾಕತ್ತವಂತ, ಅದಕ್ಕೋಸ್ಕರ ಅದನ್ನೇ ಹೇಳ್ತಾ ಇದ್ರು, ಇಲ್ಲಿ ಬಿಡ್ರಿ, ಮೊದಲೆಲ್ಲ ಒಂದು ಸ್ವಲ್ಪ ಬರಾಕ ಹೋಗಕ್ಕರ ಆಗ್ತಿತ್ತು, ಈಗಂತೂ ಕಾಲು ನೋವು ಭಾಳ ಬರಾಕತ್ತವು, ಹೀಗಾಗಿ ನಾನು ಬಂದೇನೇ ಇಲ್ಲ, ಬರ್ಬೇಕು ಅನ್ಕೊಳ್ತೀನಿ, ಇವ್ರ ಜೀವನ ಅನ್ನಿಸ್ತಿರ್ತೈತಿ. ಮತ್ತೇನು ಮಾಡೋದು, ಮಳೆವೂ ಹತ್ತುಬಿಟ್ಟೈತಿ, ಕಾಲು ನೋವು ಭಾಳ ಆಗಿಬಿಟ್ಟೈತಿ. ಅದ್ರಾಗ ಮತ್ತು ನಿಮ್ಮ ಅಂಕಲ್ ಅವ್ರಿಗೂ ಅವ್ರಿಗೆ ಸ್ವಲ್ಪ ಆರಾಮ ಇರಂಗಿಲ್ಲ, ಅದಕ್ಕೋಸ್ಕರ ಬರೋಕ್ಕಾಗಂಗಿಲ್ಲ. ಮತ್ತು ಮಗನಿಗೂ ಡಬ್ಬಿ ಕಟ್ಟಬೇಕು, ಅವನು ಕೆಲ್ಸಕ್ಕೆ ಹೋಗಾಮ, ಹಿಂಗೆ ಕೆಲಸದಾಗ ಹಿಂಗೆ ಆಗ್ಬಿಡ್ತೈತೆ ನೋಡ್ರಿ ಅಂತಾರೆ ಹೇಳ್ತಾಯಿದ್ರು. ನಿಜವಾಗ್ಲೂ ಒಬ್ಬೊಬ್ಬರೇ ಇದ್ದವ್ರದ್ದಂತೂ ಹಾಗೇನೇ, ಅದ್ರಾಗ ಮತ್ತು ಆರಾಮಿಲ್ಲ ಅಂದ್ರೂ
ಮುಗ್ತಾ ಹೋತ ಅಂತ ಹೇಳ್ಬೋದು. ಮತ್ತು ನಿಜವಾಗ್ಲೂ ಮಳೆನೂ ಭಾಳ ಆತ್ಬಿಟ್ರಿ, ಒಂದು ತಿಂಗಳಿಂದ ಮಳೆನೂ ಕಂಟಿನ್ಯೂಸ್ ಆಗಿ ಆಯ್ತಾನೆ ಐತಿ. ಮತ್ತು ನಮ್ಮ ಕಡೆ ಏನಂದ್ರೆ ಸಿ ಬಿ ಟಿನೂ ಒಂದು ತೆಗೆದುಬಿಟ್ಟಾರೆ, ಬಸ್ಸಿನ ತುಂಬಾ ಪ್ರಾಬ್ಲಮ್ ಆಗ್ತೈತಿ ನಮ್ಮ ಏರ್ಯಾಗೆ ಬರ್ಬೇಕಂದ್ರೆ. ಸೊ ಈ ರೀತಿ ಎಲ್ಲ ಥರದ ಒಂದು ತಾಪತ್ರಯಗಳು ಇರ್ತಾವೆ. ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ರು, ಬಂದೇ ಇಲ್ಲ ನಾನು, ಬರ್ತೀನಿ ನಿಮ್ಮ ಮಮ್ಮಿಯವ್ರ ಊರಿಂದ ಬಂದಾದ ನಂತರ ಬರ್ತೀನಿ ಒಂದು ದಿವಸ ಅಂತ ಹೇಳಿದರೆ ಖಂಡಿತವಾಗ್ಲೂ ಬರ್ರಿ ಅಂತ ನಾವು ಕೂಡ ಹೇಳಿದ್ವಿ ನೋಡಿರಿ. ಮತ್ತು ಇದೇ ರೀತಿ ನಮ್ಮ ತರುಣ ಯಾಕೋ ಹಠ ಮಾಡ್ತಾ ಇದ್ದ, ಹಶುವಾಗಿದ್ದಾನೆ, ಸ್ವಲ್ಪ ಹಾಲು ಇಸ್ಕೊಂಡು ಕುಡಿಸುವ ಪೂಜಾ ಅಂತಂದೆ. ಸೊ ಅಕ್ಕಿ ಹಾಲು ತರಕ್ಕೆ ಹೋಗ್ಯಾಳ ನೋಡಿರಿ, ಅಕ್ಕಿ ಹಿಂದಿಂದ ಅವ್ರ ದೊಡ್ಡವನ ಹಿಂದಿಂದ ಹೆಂಗೆ ಹೊಂಟಾನ ನೋಡಿರಿ. ಅವ್ರ ಅಜ್ಜಿ ಕರೆದ್ರೆ ಹೋಗಲಿಲ್ಲ, ಅವ್ರ ದೊಡ್ಡವ ಹೋಗುತ್ತಲೇ ಒಳಗೆ ಹೊಂಟಾನೆ. ಸೊ ಮಕ್ಕಳು ಎಷ್ಟು ಬೇಗ ಗುರ್ತು ಹಿಡಿದ್ಬಿಡ್ತಾರಂದ್ರೆ ಖರೆ ನೋಡಿರಿ. ನಮ್ಮ ಕಡೆನೂ ಅಷ್ಟು ಬರೋಂಗಿಲ್ಲ, ಅವ್ರ ದೊಡ್ಡವ ದೊಡ್ಡಪ್ಪ ಇದ್ರೆ ಇನ್ನೂ ಹೋಗ್ತಾನೆ. ಈಗಂತೂ ಭಾಳ ಉಡಾಳಾಗ್ಯಾನ ಬಿಡ್ರಿ, ಭಾಳ ಅಂದ್ರೆ ಭಾಳ ಉಡಾಳಾಗ್ಯಾನೆ. ಒಟ್ಟು ಎಲ್ಲಿ ನಿಂತಲ್ಲಿ ನಿಂದ್ರಂಗೇನೆ ಇಲ್ಲ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಇವ್ರದೆಲ್ಲ ನೋಡ್ತಾರಲ್ಲ ಮೊಬೈಲ್ನಾಗು, ನಾವು ವಿಡಿಯೋ ಬಿಟ್ಟಿರ್ತೀವಿ ಇಲ್ಲ ಮಾತಾಡಿರ್ತಾರೆ. ಸೊ ಅವ್ರಿಗೆ ಜೀವ ಹರಿತಿರ್ತೈತಿ, ಯಾವಾಗ ನೋಡೆವೋ ಯಾವಾಗ ಮಾತಾಡ್ಸಿವೋ ಅಂಥೇಳೆ. ಬಟ್ ಹೆಂಗೋ ನಾವು ಇಲ್ಲೇ ಬಂದಿದ್ವಿ, ಹತ್ತಿರನ ಬಂದಿದ್ವಿ, ಹೋಗಲಿ ಭೇಟಿ ಮಾಡಿಸ್ಕೊಂಡು ಹೋದ್ರಾಯ್ತು ಅಂಥೇಳೆ ಬಂದ್ವಿ. ಇಲ್ಲೇ ಪೂಜಾ ಹಾಲು ಕುಡಿಸ್ತಾ ಇದ್ದಾಳೆ, ಬಟ್ ಅವ ಹೊರಗೆ ಹೋಗಿ ಹಾಲು ಕುಡಿಬೇಕಾಗೈತಿ, ಈಗ ಇಲ್ಲಿ ಹೊಟ್ಟೆ ನೋವು ಕುಡಿವಲ್ನಾಗೇನೆ. ಹಿಂಗಾಗಿ ಆಕೆ ಹೊರಗೆ ಕರ್ಕೊಂಡು ಹೋಗಿ ಅವನಿಗೆ ಹಾಲು ಕುಡಿಸ್ತಾಳೆ, ಆಮೇಲೆ ನಿಧಾನ ಆಗ್ತಾನೆ ನೋಡಿರಿ, ಹಶುವಾಗಿತ್ತು ಅನ್ಸುತ್ತೆ ಅವನಿಗೆ. ಹಾಲು ಕುಡ್ದ ನೋಡ್ರಿ ಈಗ ಬೇಡ ಚಾ ಉಂಗ ನೀವು ಕುಡಿಲಿಲ್ಲ ಚಾ, ಅಲ್ಲಿ ನೀವು ಕುಡಿಲಿಲ್ಲ ಚಾ ಕುಡಿ. ಈಗ ಕುಡ್ದೇವ್ರಿ ಅಂದರು ಬಿಡ್ಲೇನ ಇಲ್ಲ, ಚಹಾ ಮಾಡೇ ಬಿಟ್ಟರು. ಮತ್ತು ಹಂಗೆ ಹೆಂಗೆ ಕಳಿಸ್ತಾರೆ ರೀ ಅದೊಂದು ಮನೆಗೆ ಬಂದಮೇಲೆ ಅದೊಂದು ಆತಿಥ್ಯ ಇರೋದು ಅಂತ ಹೇಳ್ಬೋದು. ಕಡೆಗೂ ಮತ್ತು ಚಹಾ ಅಷ್ಟ ಮಾಡಿರಿ ಅಂತಂದಮೇಲೆ ಮತ್ತು ಚಹಾ ಮಾಡಿದರು. ಚಹಾ ಕುಡಿದು ಮತ್ತು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊತ ಕೂತ್ವಿ. ನಂತರದಲ್ಲಿ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಿ ಅಂತ ತಗೋರಿ ಕೂಡ್ರಿ ಅಂತಂದ್ರೆ, ಇಲ್ಲಿ ತಗೋರಿ ನಾವು ಹೋಗ್ಬೇಕು ನೀರು ಬರೋವಿದ್ದು ಅಂತ ಹೇಳಿದ್ವಿ. ಸೊ ಸಾಯಂಕಾಲನೂ ಆಗಿತ್ತು, ಹೀಗಾಗಿ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ ನೋಡಿರಿ. ಅರ್ಶಿನ ಕುಂಕುಮ ತಗೊಳ್ತಾ ಇದ್ದೀವಿ. ಮಳೆ ಹೆಂಗಂದ್ರೆ ಸ್ವಲ್ಪ ಬರೋದು ಸ್ವಲ್ಪ ನಿಲ್ಲೋದು, ಸ್ವಲ್ಪ ಬರೋದು ಸ್ವಲ್ಪ ನಿಲ್ಲೋದು, ಹಿಂಗಾಗಿ ಏನೈತಲ್ಲ ನಮ್ಮ ಕಡೆ ಸ್ವಲ್ಪ ಈಗ ಕ್ಲೈಮೇಟ್ ಭಾಳನ ತಂಪಾಗೈತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಕ್ಲೈಮೇಟಿಂದ ಎಲ್ಲರಿಗೂ ನೆಗಡಿ ಕೆಮ್ಮು ಜ್ವರ ಸ್ಟಾರ್ಟ್ ಆಗೈತಿ, ಎಸ್ಪೆಷಲಿ ಅದ್ರಾಗ ಮೇನ್ ಅಂದ್ರೆ ಸಣ್ಣ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ತಂಪೈತ್ರಿ ವಾತಾವರಣ. ಮತ್ತು ನಮ್ಮ ತನು ಪುಟಾಣಿ ನಮಸ್ಕಾರ ಮಾಡಂದ್ವಿ ಅಜ್ಜ ಅಮ್ಮನಿಗೆ. ಸೊ ಒಬ್ರಿಗೆ ಹೇಳಿದ್ರೆ ಸಾಕಾಕಿ ಎಲ್ಲ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ನಮಸ್ಕಾರ ಮಾಡಿಬಿಡ್ತಾಳೆ. ಸೊ ಅಜ್ಜ ಅಜ್ಜಿಗೆ ನಮಸ್ಕಾರ ಮಾಡಮ್ಮ ಅನ್ನೋತ್ಲೆ ಅಂದರೆ ಎಲ್ಲರಿಗೂ ನಮಸ್ಕಾರ ಮಾಡಕತ್ತಾಳೆ ನೋಡಿರಿ. ಮತ್ತು ಅವರು ಅರ್ಶಿನ ಕುಂಕುಮ ಕೊಟ್ಟ ಆದ ನಂತರ ಬ್ಲೌಸ್ ಪೀಸ್ ಹುಡ್ಕಾಕತ್ತಿದ್ರು. ನಾವು ಹೇಳಿದ್ವಿ ಅರ್ಶಿನ ಕುಂಕುಮ ಕೊಟ್ಟಿರಿ, ಮತ್ತು ಅದನ್ನೆಲ್ಲ ಯಾಕೆ ಇದನ್ನು ಮಾಡ್ತೀರಿ ಬೇಡ ಅಂಥೇಳಿ, ಬಟ್ ಕೇಳೇನೆ ಇಲ್ಲ. ಮತ್ತು ಎಲ್ಲರಿಗೂ ಒಂದೊಂದು ಬ್ಲೌಸ್ ಪೀಸ್ ಕೂಡ ಕೊಟ್ಟರು ನೋಡಿರಿ. ಆರಾಮದಾರ್ರಿ ಅವರು ಹಂಗಾರಿ ಏನು ಟಾಟಾ ತರುಣ್ ಟಾಟಾ. ಸೊ ನಾವಿನ್ನು ಹೊರಡ್ತಾ ಇದ್ದೀವಿ ನೋಡಿರಿ. ಇವನು ಉಷಾ ಅವ್ರ ತಮ್ಮ, ಸೊ ಅವನಿಗೂ ರಜೆ ಇತ್ತು. ಅವನು ಕೂಡ ಪೂಜಾ ಹೋಗುವಂಥ ಗಾರ್ಮೆಂಟ್ಸಲ್ಲೇ ವರ್ಕ್ ಮಾಡ್ತಾನೆ. ಸೊ ಪೂಜಾಗೂ ರಜೆನೇ ಇತ್ತಲ್ಲ, ಹೀಗಾಗಿ ಅವನಿಗೂ ಕೂಡ ರಜೆನೇ ಇತ್ತು. ಎಲ್ಲ ಹೋಗಿದ್ದ ಕಾಲ್ ಮಾಡಿದ್ವಿ, ಬಂದ. ಮತ್ತು ಅಳಿಯನ್ನ ಸೊಸಿನ ಮುದ್ದಾಡಿ ನೋಡಿರಿ ಎತ್ಕೊಂಡಿದ್ದಾನೆ. ನಮ್ಮ ತರುಣ್ ಫಸ್ಟ್ ಬಾಯ್ ಬಾಯ್ ಹೇಳಿದ, ನಾವು ಹೋಗ್ತಿತ್ತು ನೀರು ಅನ್ನೋತ್ಲೆ ಅಂದ್ರೆ ಒದ್ದೆಯಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಿರಿ ಹೆಂಗೆ ಮಾಡಕತ್ತಾನೆ. ನಾನು ಕರ್ಕೋರಿ, ನಾನು ಬರ್ತೀನಿ ನಾನು ಬರ್ತೀನಿ ಅಂಥೇಳಿ. ಅವ್ರ ಅಜ್ಜಿ ಅದಾನ ಅಂತಿದ್ರೆ ಎಷ್ಟು ಬೆರಕಿ ಅದಾನ ನೋಡವ ಅಂಥೇಳಿ, ಎಷ್ಟು ಲಗು ಗೊತ್ತಾಗ್ಬಿಡ್ತೈತೆ ಮಕ್ಕಳಿಗೆ ಅಂಥೇಳಿ.
ಸೊ ಈ ರೀತಿಯಾಗಿ ಸಕೀನಾ ಭಾಭಿಯವ್ರ ಮನೆಗೆ ಹೋಗಿ ಬಂದ್ವಿ. ಹಾಗೆ ನಾವು ಉಷಾ ಅವ್ರ ತವ್ರ ಮನೆಗೆ ನಾವು ಹೋಗಿ ಬಂದ್ವಿ ನೋಡ್ರಿ. ನಮ್ಮ ಮನೆಯಿಂದ ಒಂದು ಅರ್ಧ ತಾಸಿನ ದಾರಿ ನೋಡ್ರಿ ಉಣ್ಕಲ್ಲಿಗೆ ನಮ್ಮ ಮನೆಗೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನಾವೀಗ ರಿಟರ್ನ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮಳೆ ನಿಂತೈತೆ ನೋಡ್ರಿ, ಇಷ್ಟೊತ್ತನ ಮಳೆ ಸುರಿದಿದ್ದು ಈಗ ಒಂದು ಸ್ವಲ್ಪ ನಿಂತೈತಿ. ಮತ್ತು ಇವತ್ತಿನ ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದರೆ ನಾನು ಯಾವಾಗಲೂ ಯಾವುದೇ ವಿಡಿಯೋ ಹಾಕಿದರೂ ಅದ್ರದ್ದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಸ್ನೇಹಿತರೆ, ನೀವು ಫಸ್ಟ್ ನೋಡ್ಬೋದು ನನ್ನ ವಿಡಿಯೋನ ಅದಕ್ಕೋಸ್ಕರ. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆದ್ದರಿಂದ ತುಂಬಾ ರಶ್ ಇತ್ತು. ಎಲ್ಲಿ ರಶ್ ಇತ್ತಪ್ಪ ಅಂತಂದರೆ ಇದು ನಮ್ಮ ಧಾರವಾಡದ ರಾಯಪುರದ ಹತ್ರ ಇರುವಂಥ ಇಸ್ಕಾನ್ ಟೆಂಪಲ್, ಅದು ಒಂದು ರಶ್ ಅಂತಲೇ ಹೇಳ್ಬೋದು ನೋಡಿರಿ. ಕೃಷ್ಣ ಜನ್ಮಾಷ್ಟಮಿ ಹಂಗೂ ವೀಕೆಂಡ್ನಾಗ ಇದ್ದೇ ಇರ್ತೈತಿ ಸ್ವಲ್ಪ ರಶ್, ಬಟ್ ಇನ್ನೂ ಇವತ್ತು ವಿಶೇಷ ಅಲ್ಲ. ಕೃಷ್ಣ ಬಲರಾಮನ ದೇವಸ್ಥಾನ ಐತಿಲ್ಲೇ ಇಸ್ಕಾನ್ ಟೆಂಪಲ್ ಅಂತ ಹೇಳಿಬಿಟ್ಟು, ಭಾಳ ಸುಂದರವಾದ ಒಂದು ದೇವಸ್ಥಾನ. ನಾನು ಒಂದು ಎರಡು ಸಲ ಶೇರ್ ಕೂಡ ಮಾಡೀನಿ, ಮತ್ತೊಂದು ಸರಿ ಹೋಗಿ ಇನ್ನೊಂದು ಸಲ ಶೇರ್ ಮಾಡ್ತೀನಿ ಅಂತ. ಇನ್ನೂ ಕೂಡ ಚೆನ್ನಾಗಿ ಮಾಡ್ಯಾರ, ಈಗ ಮತ್ತೊಮ್ಮೆ ಹೋಗೋಣಂತ ಸ್ನೇಹಿತರೆ. ಇವತ್ತು ಹೋಗಬೇಕಂತ ಅಂದ್ಕೊಂಡ್ವಿ ನಾವು, ಎಷ್ಟೋ ಸಾರಿ ಹೋಗೋಣ ಅಂದ್ಕೊಂಡು ಗಾಡಿ ಸ್ಲೋ ಮಾಡಿ ಮತ್ತು ಈ ರಶ್ ಎಲ್ಲ ನೋಡಿ ಇಲ್ಲ ಬಿಡು ಮತ್ತೊಂದು ದಿನ ಬರೋಣ, ಇಷ್ಟು ರಶ್ ಒಳಗೆ ಯಾಕೆ ಸುಮ್ಮನೆ ಬೇಡ ಮತ್ತೊಂದು ದಿನ ಬರೋಣ ಅಂಥೇಳಿ ಈಗ ಹೋಗ್ತಾ ಇದ್ದೀವಿ ನೋಡ್ರಿ. ಎಷ್ಟೊಂದು ಗದ್ದಲ ಆಯ್ತು ಅಂಥೇಳಿ, ಆಗ ಅದ್ರಾಗ ಸಾಯಂಕಾಲ ಟೈಮ್ ಬೇರೆ ಅಲ್ರಿ, ಇವತ್ತೆಲ್ಲ ಕೂಡ ರಜೆನೂ ಇತ್ತು, ಅದಕ್ಕೋಸ್ಕರ ವಿಶೇಷನೂ ಇತ್ತಲ್ಲ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಐತಿ ದೇವಸ್ಥಾನ, ಮತ್ತೊಂದು ಬರೋಣ ಸ್ನೇಹಿತರೆ. ಸರಿ ಸ್ನೇಹಿತರೆ, ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾನು. ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗೋಣಂತ. ನೀವು ಮಾತ್ರ ಪ್ರತಿದಿನ ತಪ್ಪಿಸ್ಲಾರ್ದಂಗೆ ವಿಡಿಯೋನ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಹಾಗೇನೆ ಯಾರಿಗೆಲ್ಲ ಏನೆಲ್ಲ ಸ್ನ್ಯಾಕ್ಸ್ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ನಂಬರ್ ಕೊಟ್ಟಿರ್ತೀನಿ. ಮತ್ತು ಏನೆಲ್ಲ ಸಿಗ್ತೈತಿ ಐಟಮ್ಸದ್ದು ಹೆಸರು ಕೂಡ ಐತಿ. ನಿಮಗೇನೆಲ್ಲ ಬೇಕಲ್ಲ ಖಂಡಿತವಾಗ್ಲೂ ನನಗೊಂದು ಕಾಲ್ ಮಾಡಿರಿ, ನಾನು ಫ್ರೆಶ್ ಆಗಿ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಮತ್ತೆ ಸಿಗೋಣ. ಧನ್ಯವಾದಗಳು.